ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಮನೆ ಅವರೆಕಾಯಿ ಪಲಾವ್ ಇದು ತುಂಬ ರುಚಿಯಾಗಿರುತ್ತೆ ಅದು ಎಲ್ಲ ಕಡೆ ಸಿಗೋದಿಲ್ಲ ಮನೆ ಅವರೆಕಾಯಿ ಸಿಗುತ್ತೆ ಬಟ್ ಮನೆ ಅವರೆಕಾಯಿ ಸೀಡ್ ಸಿಗೋದು ಸ್ವಲ್ಪ ರೇರು ಬಟ್ ಪಲಾವ್ ಮಾತ್ರ ತುಂಬ ರುಚಿಯಾಗಿರುತ್ತೆ ಇದು ಸೊಪ್ಪು ಎಲ್ಲ ಹಾಕಿ ಮಾಡಿರ್ತೀವಲ್ಲ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಸ್ಪೈಸಿಯಾಗಿ ಮತ್ತು ಮಧ್ಯೆ ಮಧ್ಯೆ ಸೀಡ್ಸ್ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮನೆ ಅವರೆಕಾಯಿ ನೋಡಿ ಆ ಥರ ವೈಟ್ಗಿದೆಯಲ್ಲ ಅದು ಮನೆ ಅವರೆಕಾಯಿ ಸೀಡ್ಸು ಮತ್ತು ಬಟಾಣಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಒಂದು ಕಟ್ಟು ಕೆಂಪು ಮತ್ತು ಗ್ರೀನ್ ಅರವೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಚಿಲ್ಲಿ ಪೌಡರ್ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಮತ್ತು ಮಸಾಲೆ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಕಲ್ಲು ಮತ್ತು ಕಪ್ಪು ಜೀರಿಗೆ ನಿಮ್ಮ ಹತ್ರ ಯಾವುದು ಮಸಾಲೆ ಪದಾರ್ಥ ಇರುತ್ತೋ ಅದು ತೊಗೊಳ್ಳಿ ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಗ್ಲಾಸಲ್ಲಿ ನಾನು ರೈಸ್ ಮೆಷರ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಮತ್ತು ಎರಡು ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಎರಡು ಮಿಕ್ಸ್ ಮಾಡಿದ್ರೆ ಬೇಕು ಅಂದರೆ ನೀವು ಬರೀ ತುಪ್ಪದಲ್ಲೇ ಮಾಡ್ಕೋಬೋದು ಇನ್ನೂ ರುಚಿ ಹೆಚ್ಚಾಗತ್ತೆ ತುಪ್ಪ ಸ್ವಲ್ಪ ಕಾದ ನಂತರ ಮಸಾಲೆ ಪದಾರ್ಥ ಸ್ಟಾರ್ ಅನಾನಸ್ಸು ಬೇ ಲೀವು ಅಂದರೆ ಪಲಾವ್ ಎಲೆ ಕಲ್ಲು ಮತ್ತು ಕಪ್ಪು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಆ ಸ್ಮೆಲ್ ಅಂದರೆ ಆರೋಮ ಬರೋವರೆಗೂ ಉರಿಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಜಸ್ಟ್ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿ ಈರುಳ್ಳಿ ಹಾಕಿದೆ ನಾನು ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಫ್ರೈ ಆದರೆ ಸಾಕು ತುಂಬ ಕಲರ್ ಬರೋ ಅವಶ್ಯಕತೆ ಇಲ್ಲ ಈರುಳ್ಳಿ ಹುರಿದಾದ್ಮೇಲೆ ಟೊಮೊಟೊ ಹಾಕ್ಕೊಂಡೆ ಟೊಮೊಟೊನೂ ಸ್ವಲ್ಪ ಬಾಡಿಸ್ಬೇಕು ಈಗ ಸೊಪ್ಪು ತೊಗೊಂಡಿರ್ತೀನಲ್ಲ ನಾನು ತೊಳೆದಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಮತ್ತು ಮನೆ ಅವರೆಕಾಯಿ ಬಟಾಣಿ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಇನ್ನೂ ಯಾವುದಾದ್ರೂ ಕಾಳು ಸೇರಿಸ್ಕೋಬೋದು ಇವಾಗ ಒಂದ್ಸಲ ಈ ಥರ ಮಿಕ್ಸ್ ಕೊಟ್ಟರೆ ಅದು ಸೊಪ್ಪೆಲ್ಲ ಶ್ರಿಂಕ್ ಆಗೋಗುತ್ತೆ ಮತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಕೆಂಪರ್ವೆ ಸೊಪ್ಪಿಂದು ಈಗ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆನಲ್ಲ ಅದು ತೊಳೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ ಆ ಥರ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಒಂದು ಗ್ಲಾಸ್ ರೈಸ್ ತೊಗೊಂಡಿರೋದ್ರಿಂದ ಅದ್ರ ಡಬಲ್ ತೊಗೋಬೇಕು ನೀರು ನಿಮಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಇಟ್ಕೊಂಡ್ರೆ ಸ್ವಲ್ಪ ಉದುರುದ್ರು ಆಗುತ್ತೆ ಅದು ಡಿಪೆಂಡ್ಸ್ ಆನ್ ಅಕ್ಕಿ ಸ್ನೇಹಿತರೆ ನೀವು ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಒಗ್ಗರಣೆಗಾದರೂ ಹಾಕ್ಕೋಬೋದು ಅಥವಾ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಹಾಗಾಗಿ ನೀವು ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇದು ಒಂಥರ ಟೇಸ್ಟ್ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷದ ನಂತರ ನಾನು ಓಪನ್ ಮಾಡಿದೆ ಈಗ ಮಿಕ್ಸ್ ಕೊಟ್ಟರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಮನೆ ಅವರೆಕಾಯಿ ಪಲಾವ್ ಈಗ ಪಲಾವ್ ಸವಿಯಲು ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಈ ರೆಸಿಪಿ ಟ್ರೈ ಮಾಡಿದ್ರೆ ನನಗೆ FB ಅಥವಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ CC Inventors ಗೆ ಥ್ಯಾಂಕ್ ಯು